ನಮಸ್ಕಾರ ಲೋಕಸಮರ 2024 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಇಡ್ತಾ ಇದ್ವಿ. ಇವತ್ತು ನಾವು ತೆಗೆದುಕೊಂಡಿರುವಂತಹ ಪ್ರಮುಖ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರ. ಧಾರವಾಡ ಲೋಕಸಭಾ ಕ್ಷೇತ್ರ ಅಂದ್ರೆ ಸಾಕಷ್ಟು ವಿಶೇಷತೆಯನ್ನು ಹೊಂದಿರುವಂತಹ ಕ್ಷೇತ್ರ, ಅದರ ಜೊತೆಗೆ ಶೈಕ್ಷಣಿಕ ಕ್ಷೇತ್ರ ಅಂತಾನೆ ಕರಿತೀವಿ. ಇದರ ಕುರಿತಾಗಿ ಅಂದ್ರೆ ಯಾವಾಗ ಇಲ್ಲಿ ಚುನಾವಣೆ ನಡೀತು, ಲೋಕಸಭೆ ಚುನಾವಣೆ ಯಾವಾಗ ಅಸ್ತಿತ್ವಕ್ಕೆ ಬಂತು, ಇದರ ವಿಸ್ತಾರವನ್ನ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಇಡೋದಕ್ಕೆ ನಮ್ಮ ಕಲೀಗ್ಸ್ ಆಗಿರುವಂತಹ ಲಿಂಗರಾಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಲಿದ್ದಾರೆ. ಅವ್ರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಿರಾಜ್. ಎಸ್, ಧಾರವಾಡ ಲೋಕಸಭಾ ಕ್ಷೇತ್ರ ಅಂದ್ರೆ ಸಾಕಷ್ಟು ವಿಶೇಷತೆ ಹೊಂದಿರುವಂತದ್ದು, ಇದರ ವಿಸ್ತಾರವನ್ನ ನಾವು ನೋಡೋದಾದ್ರೆ ಹೇಗಿದೆ ಸರ್? ಸಿರಾಜ್, ಏನಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರ ಅಂತಂದ್ರೆ ಇದು ಒಂದು ಪ್ರಭಾವಿ ಒಂದು ನಾಯಕರು ಸ್ಪರ್ಧಿಸತಕ್ಕಂಥ ಕ್ಷೇತ್ರ ಇದು. ಇದು ಧಾರವಾಡ ಅಂದರೆ ಬೆಂಗಳೂರಿನ ನಂತರ, ಅಂದರೆ ರಾಜ್ಯದ ಬೆಂಗಳೂರು ರಾಜಧಾನಿ ಏನಿದೆಯಲ್ಲ, ಬೆಂಗಳೂರು ನಂತರ ಎರಡನೇ ಅತಿ ದೊಡ್ಡ ನಗರ ಅಂತಲೇ ಹೇಳ್ಬೋದು ಈ ಧಾರವಾಡ ಸಿಟಿನ. ನಂತರ ಇದು ಅವಳಿ ನಗರ ಅಂತಲೇ ಅಂತ ಎರಡು ನಗರಗಳಿದ್ದಾವೆ, ಧಾರವಾಡ ಹುಬ್ಬಳ್ಳಿ ಮತ್ತು ಧಾರವಾಡ. ಹುಬ್ಬಳ್ಳಿ ನಗರ ವಾಣಿಜ್ಯ ನಗರಕ್ಕೆ ಅಂದರೆ ವ್ಯಾಪಾರಕ್ಕೆ ಹೆಸರುವಾಸಿ, ಆದರೆ ಧಾರವಾಡ ಶೈಕ್ಷಣಿಕ ನಗರವಾಗಿ ಅಂದರೆ ಶಿಕ್ಷಣಕ್ಕೆ ಒಂದು ಮಹತ್ವವಾದ ನಗರವಾಗಿ ಬೆಳೆದು ನಿಂತಿದೆ ಇವತ್ತು. ಈ ಒಂದು ಧಾರವಾಡಕ್ಕೆ ಏನಕ್ಕೆ ಧಾರವಾಡ ಅಂತ ಹೆಸರು ಬಂತು ಅಂತಂದರೆ, ವಿಜಯನಗರದ ರಾಮರಾಜನ ಕಾಲದಲ್ಲಿ ದಾರರಾವ್ ಎಂಬುವರು 1403 ಒಂದು ಕೋಟೆಯನ್ನು ಕಟ್ಟಿಸ್ತಾರೆ. ಆ ಕೋಟೆ ನಿಮಿತ್ತ ಈ ಊರಿಗೆ ದಾರಾರಾವ್ ಹೋಗಿ ಧಾರವಾಡ ಎಂಬ ಹೆಸರು ಬಂತು ಅಂತ ಒಂದು ಉಲ್ಲೇಖ ಇದೆ, ಒಂದು ಅಲ್ಲಿನ ಒಂದು ಪ್ರತೀತಿ ಇದೆ. ಆದರೆ ಅದಕ್ಕೂ ಮುಂಚೆ ಕೂಡ ಹಲವು ಶಾಸನಗಳಲ್ಲಿ ಧಾರವಾಡ ಅನ್ನೋ ಹೆಸರು ಕೂಡ ಉಲ್ಲೇಖವಾಗಿದೆ. ಇದು ಇತಿಹಾಸ, ಈ ಧಾರವಾಡ ಅನ್ನೋ ಹೆಸರು ಯಾವ ರೀತಿ ಬಂತು ಅನ್ನೋದನ್ನು ಹೇಳ್ಬೋದು ಸಿರಾಜ್. ಎಸ್, ಅಂದರೆ ಈಗ ಧಾರವಾಡ ಲೋಕಸಭಾ ಕ್ಷೇತ್ರ ಎಷ್ಟರಲ್ಲಿ ಅಸ್ತಿತ್ವಕ್ಕೆ ಬಂತು ಈ ಚುನಾವಣೆ, ಅದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಎಷ್ಟು ಲೋಕ ವಿಧಾನಸಭೆಗಳನ್ನು ಒಳಗೊಂಡು ಈ ಕ್ಷೇತ್ರವನ್ನು ಮಾಡಲಾಗಿದೆ ಅಂತ? ಸಿರಾಜ್, ಏನಂದರೆ ಈ ಧಾರವಾಡ ಲೋಕಸಭಾ ಕ್ಷೇತ್ರ 2008 ಮೊದಲು ಇದು ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರ ಅನ್ನೋ ಹೆಸರಿಂದ ಇತ್ತು. ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರ 1957 ಅಸ್ತಿತ್ವಕ್ಕೆ ಬರುತ್ತೆ. 1957 ದತ್ತಾತ್ರೇಯ ಪರಶುರಾಮ್ ಅನ್ನೋರು ಪ್ರಪ್ರಥಮ ಬಾರವಾಗಿ ಸಂಸದರಾಗಿ ಇಲ್ಲಿಂದ ಆಯ್ಕೆಯಾಗಿ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದಿಂದ. 1962 1977 ಕಾಂಗ್ರೆಸ್ ಪಕ್ಷದಿಂದ ಸರೋಜಿನಿ ಮಹಿಷಿ ಸತತವಾಗಿ 4 ಗೆದ್ದು ಸಂಸದರಾಗಿರ್ತಾರೆ. ಮತ್ತೆ ಇವರು ಕರ್ನಾಟಕದ ಮೊದಲ ಸಂಸದೆ, ಅಂದರೆ ಕರ್ನಾಟಕದಿಂದ ಸಂಸತ್ ಪ್ರವೇಶದ ಪ್ರಥಮ ಮಹಿಳೆ ಅನ್ನೋ ಒಂದು ಹೆಗ್ಗಳಿಕೆ ಮಾತು ಕೂಡ ಈ ಒಂದು ಮಹಿಷಿಯವ್ರಿಗೆ ಸಲ್ಲುತ್ತೆ, ಸರೋಜಿನಿ ಮಹಿಷಿಯವ್ರಿಗೆ. ನಂತರ ಅವರು ಇಂದಿರಾ ಗಾಂಧಿಯವರ ಒಂದು ತುಂಬ ಆತ್ಮೀಯತೆಯನ್ನು ಹೊಂದಿರತಕ್ಕಂಥ ಇವರು ಸರೋಜಿನಿ ಮಹಿಷಿಯವರು, ಅಂದರೆ ಇಂದಿರಾ ಗಾಂಧಿ ಸಚಿವ ಸಂಪುಟದಲ್ಲಿ ಪ್ರಬಲ ಖಾತೆಗಳಾದಂತಹ ಪ್ರವಾಸೋದ್ಯಮ, ವಿಮಾನಯಾನ, ಕಾನೂನು ಮತ್ತು ಕಂಪನಿ ವ್ಯವಹಾರಗಳ ಖಾತೆಯನ್ನು ನಿರ್ವಹಿಸತಕ್ಕಂಥ ಹೆಗ್ಗಳಿಕೆ ಕೂಡ ಈ ಸರೋಜಿನಿ ಮಹಿಷಿಯವ್ರಿಗೆ ಸೇರುತ್ತೆ ಸಿರಾಜ್. ಇದು ನಂತರ ಡಿ ಕೆ ನಾಯ್ಕರವರು ಇಲ್ಲಿಂದ ಸತತವಾಗಿ 4 ಗೆಲ್ತಾರೆ ಕಾಂಗ್ರೆಸ್ ಪಕ್ಷದಿಂದ. 1996-99 ಅಂದರೆ ಖ್ಯಾತ ಉದ್ಯಮಿ ವಿ ಆರ್ ಎಲ್ ಸಂಸ್ಥಾಪಕರಾದಂಥ ವಿಜಯ್ ಶಂಕೇಶ್ವರ್ ಅವರು ಕೂಡ ಬಿ ಜೆ ಪಿಯಿಂದ ಇಲ್ಲ ಇಲ್ಲಿ ಗೆದ್ದು, ಅಂದರೆ ಬಿ ಜೆ ಪಿಯ ಪ್ರಪ್ರಥಮ ಸಂಸದರಾಗಿ ಗೆದ್ದು ವಿಜಯ ಶಂಕೇಶ್ವರ್ ಅವರು ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿ ಸಂಸತ್ ಪ್ರವೇಶಿಸ್ತಾರೆ. ಆಗ 2004 ಈಗಿನ ಕಳೆದ ಒಂದು ಪ್ರಹ್ಲಾದ್ ಜೋಶಿ ಅವರು ಇವತ್ತು ಏನು ಸಚಿವರಾಗಿದ್ದಾರೆ, ರಾಜ್ಯದ ಒಂದು ಬಿ ಜೆ ಪಿ ಅಧ್ಯಕ್ಷರಾಗಿದ್ದರು, ಅವರು ಪ್ರಥಮ ಬಾರಿಗೆ ಇಲ್ಲಿ 2004 ಇಲ್ಲಿಂದ ಗೆದ್ದು ಒಂದು ಸಂಸತ್ ಪ್ರವೇಶಿಸಿರೋದು ಸಿರಾಜ್ ಇಲ್ಲಿ. ಎಸ್, ಅಂದರೆ ಎಷ್ಟು ವಿಧಾನಸಭೆಗಳನ್ನು ಒಳಗೊಂಡಿದೆ ಅಂತ ಈ ಕ್ಷೇತ್ರ ಸಿರಾಜ್? ಏನಂದರೆ ಈ ಕ್ಷೇತ್ರ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಅವುಗಳು ಅಂದರೆ ನವಲಗುಂದ, ಕುಂದಗೋಳ, ಧಾರವಾಡ, ಹುಬ್ಳಿ ಧಾರವಾಡ ಪೂರ್ವ, ಹುಬ್ಳಿ ಧಾರವಾಡ ಪಶ್ಚಿಮ ಮತ್ತು ಹುಬ್ಳಿ ಧಾರವಾಡ ಕೇಂದ್ರ, ಮತ್ತೆ ಕಲ್ಗಟಗಿ, ಮತ್ತೆ ಇನ್ನೊಂದು ಏನು ಪ್ರಮುಖ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬೋದು ಶಿಗ್ಗಾವಿ. ಶಿಗ್ಗಾವಿ ಅಂದ ತಕ್ಷಣ ನಮಗೆ ಗೊತ್ತಿರುತ್ತೆ ಈಗ ಅಲ್ಲಿ ಏನು ಮಾಜಿ ಆಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧಿಸ್ತಕ್ಕಂಥ ಕ್ಷೇತ್ರ ಇದು. ಇದು ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಿಗ್ಗಾವಿ, ಆದರೆ ಲೋಕಸಭಾ ಚುನಾವಣೆಗೆ ಇದು
ಈ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಸಿರಾಜ್. ಇದು ನಂತರ ಇದು ಏನು ಈಗ ಅಲ್ಲಿ ಎಲೆಕ್ಷನ್ ಆಯಿತು, ಈಗ ವಿಧಾನಸಭಾ ಎಲೆಕ್ಷನ್ ಆಯಿತು, ರಾಜ್ಯ ವಿಧಾನಸಭಾ ಎಲೆಕ್ಷನ್ನಲ್ಲಿ ಈ ಒಂದು 8 ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ರೆ ಇನ್ನು 4 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಅಂದರೆ ಇಲ್ಲಿ ಪ್ರಭಾವಿ ಸಚಿವರು ಇರೋದನ್ನು ನಾವು ನೋಡ್ಬೋದು. ನಂತರ ವಿನಯ್ ಕುಲಕರ್ಣಿ ಕಳೆದ ಬಾರಿ ಒಂದು ಲೋಕಸಭಾ ಚುನಾವಣೆ ಸ್ಪರ್ಧಿಸಿ ಸೋತಿದ್ರು, ಈಗ ಹಾಲಿ ಅವ್ರು ಗೆದ್ದೀಗ ಏನು ವಿಧಾನಸಭೆ ಪ್ರವೇಶಿಸಿದ್ದಾರೆ, ಅವರು ಕೂಡ ಇದೇ ಜಿಲ್ಲೆಯವರು, ಧಾರವಾಡ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಆದ್ರಿಂದ ಇಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷದಿಂದ ಪ್ರಬಲ ನಾಯಕರಿದ್ದಾರೆ. ಅಲ್ಲಿ ಮಾಜಿ ಸಿ ಎಂ ಏನು ಬಸವರಾಜ ಬೊಮ್ಮಾಯಿ ಕ್ಷೇತ್ರಕ್ಕೆ ಶಿಗ್ಗಾವಿ ಕೂಡ ಬಸವರಾಜ ಬೊಮ್ಮಾಯಿಯವರ ಒಂದು ಜವಾಬ್ದಾರಿ ಕೂಡ ಇಲ್ಲಿನ ಸಂಸದನ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಕೂಡ ಅವ್ರ ಮೇಲಿದೆ. ಆದ್ದರಿಂದ ಇದು ತುಂಬ ಜಿದ್ದಾಜಿದ್ದಿಂದ ಕೂಡಿರುತ್ತೆ ಸಿರಾಜ್. ನಂತರ ಇನ್ನೊಂದು ಏನಂದರೆ ಇಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಿರೀಕ್ಷಿಸ್ಬೋದು, ಕಳೆದ ಬಾರಿ ಕೂಡ ನಿರೀಕ್ಷಿಸಿದ್ದು ಸಿರಾಜ್ ಇಲ್ಲಿ. ಎಸ್, ಅಂದರೆ ಈ ಬಾರಿ ಚುನಾವಣೆಯಲ್ಲಿ ಯಾವ ರೀತಿ ರಂಗೇರುತ್ತೆ, ಅದರ ಜೊತೆಗೆ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿರ್ಬೋದು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರ್ಬೋದು, ಯಾರನ್ನ ಹಾಕ್ಬೋದು, ಅದರ ಜೊತೆಗೆ ಈ ಬದಲಾದ ರಾಜಕಾರಣದಲ್ಲಿ ಯಾವ ರೀತಿ ಇದೆ ಈಗ ರಾಜಕಾರಣದ ರಂಗೇರ್ತಾ ಇರುವಂಥದ್ದು ಅಂತ ಅಲ್ಲಿ ಸಿರಾಜ್. ಏನಂದರೆ ಇದು ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರ ಅಂತ ಏನಿತ್ತು, ನಂತರ ಇದು 2008 ಧಾರವಾಡ ಲೋಕಸಭಾ ಕ್ಷೇತ್ರ ಅಂತ ಹೇಳ್ಬಿಟ್ಟು ಮರು ವಿಂಗಡಣೆ ಮಾಡಿರು. ಆಗ 2008 ಇಲ್ಲಿ ಸತತವಾಗಿ ಏನು 2008 ಮರು ವಿಂಗಡಣೆ ಆದ ನಂತರ 2009 ಪ್ರಥಮ ಚುನಾವಣೆಯನ್ನು ಕಾಣುತ್ತೆ. ಆ ಪ್ರಥಮ ಚುನಾವಣೆ 2009 2019 3 ಚುನಾವಣೆಗಳನ್ನು ಈ ಕ್ಷೇತ್ರ ಕಂಡಿದೆ. ಆ 3 ಕೂಡ ಏನು ಈಗ ಹಾಲಿ ಕೇಂದ್ರ ಸಚಿವರಿದ್ದಾರೆ ಪ್ರಹ್ಲಾದ್ ಜೋಶಿ, ಸತತವಾಗಿ ಗೆದ್ಕೊಂಬಂದಿದ್ದಾರೆ, ಈ ಕ್ಷೇತ್ರವನ್ನು ತನ್ನ ಬಿಗಿ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ಪ್ರಥಮ ಬಾರಿಯಾಗಿ 2009 ಏನು ಪ್ರಹ್ಲಾದ್ ಜೋಶಿ ಅವರು ಗೆದ್ದಾಗ ಕಾಂಗ್ರೆಸ್ನಿಂದ ಮಂಜುನಾಥ್ ಕುನ್ನೂರ್ ಸ್ಪರ್ಧಿಸಿ ಅವರ ವಿರುದ್ಧ ಸೋತಿದ್ರು. ನಂತರ 2014 ಲೋಕಸಭಾ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧ ಕಾಂಗ್ರೆಸ್ನಿಂದ ವಿನಯ್ ಕುಲಕರ್ಣಿ ಸ್ಪರ್ಧಿಸಿದ್ರು. ಆಗ ವಿನಯ್ ಕುಲಕರ್ಣಿ ರಾಜ್ಯದ ಒಂದು ಪ್ರಭಾವಿ ಸಚಿವರಾಗಿದ್ದರು 2014 ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ. ಆದರೂ ಕೂಡ ಅವತ್ತು ಸೋಲನ್ನು ಅನುಭವಿಸಿರು 2014. ನಂತರ 2019 ಚುನಾವಣೆ ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅದೇ ವಿನಯ್ ಕುಲಕರ್ಣಿ ಇಲ್ಲಿಂದ ಸ್ಪರ್ಧೆ ಮಾಡಿದರು. ಆಗಲೂ ಕೂಡ ಒಂದು ನರೇಂದ್ರ ಮೋದಿಯವರ ಅಲೆ ಇತ್ತು, ವಿನಯ್ ಕುಲಕರ್ಣಿ ಸಹಜವಾಗಿ ಸೋಲೊಪ್ಪಿರು, ಪ್ರಹ್ಲಾದ್ ಜೋಶಿ ಅವರು ಗೆದ್ದರು. ಈಗ ಹಾಲಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಕರ್ನಾಟಕದಿಂದ ಹೋಗಿ ಅವರು ಸಂಸದೀಯ ವ್ಯವಹಾರ ಮತ್ತು ಗಣಿ ಮತ್ತು ಕಲ್ಲಿದ್ದಲು ಸಚಿವರಾಗಿ ಒಂದು ಕಾರ್ಯನಿರ್ವಹಿಸ್ತಿದ್ದಾರೆ ಸಿರಾಜ್ ಅಲ್ಲಿ. ಎಸ್, ಅಂದರೆ ಈ ಬಾರಿ ಕಾಂಗ್ರೆಸ್ಸಿಂದ ಯಾರು ಕಣಕ್ಕಿಳಿಬಹುದು, ಬಿ ಜೆ ಪಿಯಿಂದ ಯಾರು ಕಣಕ್ಕಿಳಿಬಹುದು, ಮತ್ತು ಪ್ರಹ್ಲಾದ್ ಜೋಶಿ ಅವರನ್ನೇ ಮತ್ತೆ ಏನಾದರೂ ಬಿ ಜೆ ಪಿ ನಾಯಕರು ಕಣಕ್ಕಿಳಿಬಹುದು, ಯಾಕಂದರೆ ಸತತವಾಗಿ ಗೆದ್ದಿರುವಂಥ ನಾಯಕರನ್ನ ಈ ಬಾರಿಯೂ ಕೂಡ ಚಾನ್ಸ್ ಕೊಡ್ಬೋದಾ ಅಥವಾ ಹೊಸ ಮುಖಗಳನ್ನು ಏನಾದರೂ ಮಣೆ ಹಾಕ್ಬೋದಾ ಅಂತ ಇಲ್ಲಿ. ಸಿರಾಜ್, ಏನಂದರೆ ಕಾಂಗ್ರೆಸ್ಸಿಂದ ಯಾರು ಕಣಕ್ಕಿಳಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದಿನ್ನು ಸೀಕ್ರೆಟ್ ಆಗಿದೆ. ಯಾಕೆ ಅಂದರೆ ಈಗ ರಾಹುಲ್ ಗಾಂಧಿ ಅವರು ಒಂದು ಸಭೆ ಮಾಡಿ ಏನು ಈಗ ಕಳೆದ ವಾರ ಕೂಡ ಒಂದು ಸಭೆ ಮಾಡಿ ಹೇಳಿದರು, ಯಾರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರ ಹೆಗಲು ಮೇಲೆ ಇರುತ್ತೆ ಆ ಒಂದು ಜಿಲ್ಲೆಯ ಒಂದು ಸಂಸತ್ ಸದಸ್ಯನ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ. ಒಂದು ನೀವು ಸ್ಪರ್ಧೆ ಮಾಡ್ತಿರೋ ಇಲ್ಲ ನಿಮಗೆ ಬೇಕಾದಂಥ ಅಭ್ಯರ್ಥಿಗಳನ್ನ ಯಾರು ಬೇಕು ನೀವೇ ತೀರ್ಮಾನ ಮಾಡಿ ಗೆಲ್ಲಿಸಕ್ಕಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ಬಿಟ್ಟು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಹಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಆದ್ದರಿಂದ ಈ ಹೆಚ್ಚು ಜವಾಬ್ದಾರಿ ಈಗ ಅನಿಲ್ ಲಾಡ್ ಅವ್ರ ಮೇಲೆ ನಿಂತಿದೆ. ಅನಿಲ್ ಲಾಡ್ ಕೂಡ ಕಲಘಟಗಿ ವಿಧಾನಸಭಾ ಕ್ಷೇತ್ರ ಇದೇ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ, ಅಲ್ಲಿಂದ ಗೆದ್ದು ಬಂದಿರೋದು. ಅವ್ರಿಗೆ ಇಲ್ಲಿನ ಒಂದು ತಳಮಟ್ಟದ ಒಂದು ಪರಿಚಯ, ಇಲ್ಲಿನ ಒಂದು ರಾಜಕಾರಣ ಗೊತ್ತು. ಆದ್ದರಿಂದ ಈ ಬಾರಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಗೆಲ್ಲೋದು ಅಷ್ಟು ಸುಲಭನ. ಒಂದು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಸಿದ್ದರಾಮಯ್ಯ ಸಿ ಎಂ ಆಗಿ ಒಂದು ಜನರ ಮನ ತಲುಪುವಲ್ಲಿ ಎಲ್ಲೋ ಒಂದು ಕಡೆ ಯಶಸ್ವಿಯಾಗಿದ್ದಾರೆ. ನಂತರ ಭಾಗ್ಯಗಳ ಒಂದು ಕಾಂಗ್ರೆಸ್ ಒಂದು ಭಾಗ್ಯಗಳ ಒಂದು ದೊಡ್ಡ ಒಂದು ಜನರಿಗೆ ಒಂದು ಊಟವನ್ನೇ ಬಡಿಸ್ತಾ ಇದೆ ಅಂತ ಹೇಳ್ಬೋದು, ಭಾಗ್ಯಗಳನ್ನು ಕೊಟ್ಟು ಜನರನ್ನು ಆಕರ್ಷಣೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರ ಗೆಲುವು ಅಷ್ಟು ಸುಲಭನ ಅನ್ನೋದೊಂದು. ನಂತರ ಬಿ ಜೆ ಪಿನಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಟಿಕೆಟ್ ಕೊಡೋದು ಕನ್ಫರ್ಮ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ರಾಜ್ಯದಲ್ಲಿ ಒಂದು ಪ್ರಭಾವಿ ಒಂದು ರಾಜ್ಯದಿಂದ ಹೋಗಿ ಕೇಂದ್ರದಲ್ಲಿ ಒಂದು ಪ್ರಭಾವಿ ಸಚಿವರಾಗಿದ್ದಾರೆ ಇವತ್ತು, ಮತ್ತು ರಾಜ್ಯದ ಒಂದು ರಾಜ್ಯಾಧ್ಯಕ್ಷರು ಸಹ ಆಗಿದ್ದರು, ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಸಹ ಆಗಿದ್ದರು.
ಅದರಿಂದ ಇವರು ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಇವ್ರಿಗೆ ಟಿಕೆಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಂದ ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಟ್ ಬಿ ಜೆ ಪಿಯಿಂದ ಪ್ರಹ್ಲಾದ್ ಜೋಶಿ ಕನ್ಫರ್ಮ್ ಅಂತ ಹೇಳ್ಬೋದು. ಆದರೂ ಟಿಕೆಟ್ ಕೊಡೋವರೆಗೂ ಏನು ಹೇಳೋಕ್ಕಾಗಲ್ಲ ಬಿ ಜೆ ಪಿನಲ್ಲಿ ಅಂತ ಎಲ್ರಿಗೂ ಗೊತ್ತು. ಅಂದರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಈ ಬಾರಿ ಗೆಲುವು ಅಷ್ಟು ಸುಲಭ ಅಲ್ಲ, ಒಂದು ಹೋರಾಟ ಅಂತೂ ಖಂಡಿತ ಇರುತ್ತೆ. ಅದರಲ್ಲೂ ಇಲ್ಲಿ ಎರಡು ಮೂರು ಜನದ ಜವಾಬ್ದಾರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬಸವರಾಜ್ ಬೊಮ್ಮಾಯಿ ಆಗ್ಬೋದು, ವಿನಯ್ ಕುಲಕರ್ಣಿ ಆಗಿರ್ಬೋದು, ಮಾಜಿ ಸಚಿವರಾಗಿದ್ದರು ಈಗ ಹಾಲಿ ಎಮ್ ಎಲ್ ಎ ಆಗಿದ್ದಾರೆ, ಅವ್ರ ಮೇಲೂ ತುಂಬ ಜವಾಬ್ದಾರಿ ಇದೆ. ಆದ್ದರಿಂದ ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷ ಗೆಲ್ಲುತ್ತೆ, ಯಾರು ಸಂಸದರಾಗ್ತಾರೆ ಕಾದು ನೋಡಬೇಕಾಗಿದೆ ಸಿರಾಜ್. ಎಸ್, ಥ್ಯಾಂಕ್ ಯು, ಧನ್ಯವಾದಗಳು ಧಾರವಾಡ ಲೋಕಸಭಾ ಕ್ಷೇತ್ರದ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡಿದ್ದಕ್ಕೆ. ಎಸ್ಸಿನೋ, ಧಾರವಾಡ ಲೋಕಸಭಾ ಕ್ಷೇತ್ರ ಅಂದರೆ ಸಾಕಷ್ಟು ನೆನಪಿಗೆ ಬರುವಂಥದ್ದು ಅಲ್ಲಿರುವಂಥ ಘಟಾನುಘಟಿ ನಾಯಕರು ಇರುವಂಥ ಕ್ಷೇತ್ರ. ಅದರ ಜೊತೆಗೆ ಲೋಕಸಭೆ ಚುನಾವಣೆ ಅಂತಂದಾಗ ಇಲ್ಲಿವರೆಗೂ ಕೂಡ ಪ್ರಹ್ಲಾದ್ ಜೋಶಿ ಅವರ ಒಂದು ಕಡೆ ಸಾಕಷ್ಟು ಕೇಸರಿಮಯ ಏನಂತ ನಾವು ಹೇಳ್ತೀವಲ್ವಾ, ಅವರು ತನ್ನದೇ ಆದಂಥ ಒಂದು ಛಾಪವನ್ನು ಮೂಡಿಸಿರುವಂಥದ್ದು. ಅದರ ಜೊತೆಗೆ ಶಿಗ್ಗಾಂವಿ ಕ್ಷೇತ್ರ ಆಗಿರುವಂಥ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು, ಸಾಕಷ್ಟು ಹಲವು ನಾಯಕರು ಕೂಡ ಇಲ್ಲಿಂದ ಸ್ಪರ್ಧೆ ಮಾಡಿ ಸಾಕಷ್ಟು ಗೆದ್ದು ರಾಜ್ಯಕ್ಕೆ ಒಂದು ಕೀರ್ತಿಯನ್ನು ತಂದಿರುವಂಥ. ಅದರ ಜೊತೆಗೆ ಈ ಬಾರಿ ನಡೀತಾ ಇರುವಂಥ ಲೋಕಸಭಾ ಚುನಾವಣೆ, ಅದರಲ್ಲೂ ಕೂಡ ಧಾರವಾಡ ಲೋಕಸಭಾ ಚುನಾವಣೆ ಅಂತಂದಾಗ ಸಾಕಷ್ಟು ವಿಶೇಷತೆಯನ್ನು ಹೊಂದಿರುವಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ಯಾರು ಈ ಬಾರಿ ಬಿ ಜೆ ಪಿ ಪಕ್ಷದಿಂದ ಕಣಕ್ಕಿಳಿತಾರೆ, ಕಾಂಗ್ರೆಸ್ ಪಕ್ಷದಿಂದ ಯಾರು ಕಣಕ್ಕಿಳಿತಾರೆ, ಮತ್ತೆ ಏನಾದರೂ ಪ್ರಹ್ಲಾದ್ ಜೋಶಿ ಅವರಿಗೆ ಬಿ ಜೆ ಪಿ ಪಕ್ಷದಿಂದ ಕಣಕ್ಕಿಳಕ್ಕೆ ಮತ್ತೆ ಅವಕಾಶ ಮಾಡಿಕೊಡ್ತಾರೆ, ಯಾಕಂದರೆ ಸೋಲಿಲ್ಲದ ಸರ್ದಾರವನ್ನು ಬಿರುದು ಪಡೆದಿರುವಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಮತ್ತೆ ಅವಕಾಶ ಸಿಗುತ್ತಾ, ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಯಾರನ್ನು ಕಣಕ್ಕಿಳಿಸ್ತಾರೆ ಅನ್ನೋದು ಸಾಕಷ್ಟು ಒಂದು ಕಡೆ ಕುತೂಹಲ ಇರುವಂಥದ್ದು. ಇದಿಷ್ಟು ಇವರಿಗಿನ ಸುದ್ದಿ, ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನಶಕ್ತಿ ನ್ಯೂಸ್. ಇದು ನಂಬಿಕೆಯ ವಾಸ್ತವ ರೂಪ.